75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸುದ್ದಿ ಬಿಡುಗಡೆ ಶಾಸಕರ ಉತ್ತಮ ಕೆಲಸ ಮಾಡಬೇಕಾದ ಕೆಲಸ ತಾಲ್ಲೂಕಿನ ಅತ್ಯುತ್ತಮ ಇಲಾಖೆ ಇಲಾಖೆಯ ಅತ್ಯುತ್ತಮ ಸಿಬ್ಬಂದಿ ಅಥವಾ ಅಧಿಕಾರಿ ಆಯ್ಕೆಗೆ ವ್ಯಾಪಕ ಬೆಂಬಲ ಸಿಗುತ್ತಿದೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ತಾಲ್ಲೂಕಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ತಮ್ಮ ನೆಚ್ಚಿನ ಆಯ್ಕೆ ಮಾಡುತ್ತಿದ್ದಾರೆ ನೀವು ಕೂಡ ವೋಟ್ ಮಾಡಬಹುದು ವೋಟ್ ಮಾಡುವ ವಿಧಾನ स्वातंत्र्योत्सव विशेषवाद सुद्दि बिडुगडे मतद मूलक आय्के प्रक्रिया हेगे अन्नुवंतद्र बग्गे निमगे अनुमान इरबहुदु ई रीतियादंतह ओंदु लिंक निमगे बंदिरुत्ते बेळ्तंगडि शासकरु माडिरुवंत अत्युत्तम केलस यावुदु बेळ्तंगडि शासकरु माडबेकादंत अगत्य केलस यावुदु अन्नुवंतद्र कुरितु ई रीतियाद लिंक बंदिरुत्ते लिंकिन केळगडे निमगे ओंदु सुद्दि डाट नेट अन्नुवंतह ओंदु लिंक इरुत्ते आ लिंकन्न हीगे क्लिक माडि ನಿಮಗೆ ಲಿಂಕ್ ಓಪನ್ ಮಾಡಿದ ನಂತರ ಬೆಳ್ತಂಗಡಿ ಶಾಸಕರು ಮಾಡಿದಂತ ಉತ್ತಮ ಕೆಲಸ ಯಾವುದು ಅಂತ ಹೇಳಿ ಆಯ್ಕೆ ಮಾಡಲಿಕ್ಕೆ ಇದನ್ನ ಒತ್ತಬೇಕು ಅದರ ಜೊತೆಗೆ ಬೆಳ್ತಂಗಡಿ ಶಾಸಕರಿಂದ ಆಗಬೇಕಾದಂತ ಅಗತ್ಯದ 10 ಕೆಲಸ ಯಾವುದು ಅಂತ ನಿಮಗೆ ಕಾಣುತ್ತಿದೆ ಅದನ್ನ ಒತ್ತಬೇಕು ಉದಾಹರಣೆಗೆ ನಾನು ಈಗ ಬೆಳ್ತಂಗಡಿ ತಾಲೂಕಿನ ಎಲ್ಲ ಇಲಾಖೆಗಳು ನಿಮ್ಮ ನೆಚ್ಚಿನ ಒಂದು ಇಲಾಖೆಯನ್ನ ಆಯ್ಕೆ ಮಾಡಿ ಅನ್ನುವಂತ ಒಂದು ವೋಟ್ ಬಟನ್ ಒತ್ತುವಂತ ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿ ಹೇಗೆ ಬರುತ್ತೆ ಅಂತ ಬೆಳ್ತಂಗಡಿ ತಾಲೂಕಿನ ಎಲ್ಲ ಇಲಾಖೆಗಳು ಅಂದ್ರೆ ನಿಮ್ಮ ನೆಚ್ಚಿನ ಒಂದು ಇಲಾಖೆಯನ್ನ ಆಯ್ಕೆ ಮಾಡಿ ಕೆಳಗೆ ಓಟು ಬಟನ್ ಒತ್ತಿ ವೋಟ್ ಮಾಡಿ ಅಂತ ಇದೆ ಇಲ್ಲಿ ನಾವು ಯಾವ ಬಟನ್ ಬೇಕಾದರೂ ಒತ್ತಬಹುದು ಈಗ ತಾಲೂಕು ಕಚೇರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಕ್ಷೇತ್ರ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಿಸ್ಕಾಂ ಸರ್ವೆ ಇಲಾಖೆ ಲೋಕೋಪಯೋಗಿ ಪಟ್ಟಣ ಪಂಚಾಯತ್ ಕಾರ್ಮಿಕ ಇಲಾಖೆ ಈ ರೀತಿಯಾಗಿ ಒತ್ತಿಕೊಂಡು ಕೊನೆಯದಾಗಿ ಓಟ್ ಅಂತ ಇದೆ ಈ ಓಟ್ ಅನ್ನು ಒತ್ತಬೇಕು ನಿಮ್ಮ ಇಷ್ಟದ ಇಲಾಖೆನ ಒತ್ತಿ ಓಟ್ ಅಂತ ಒತ್ತಬೇಕು ಯಾಕೆಂತಂದ್ರೆ ಒಮ್ಮೆ ನೀವು ಓಟ್ ಅಂತ ಒತ್ತಿದ ನಂತರ ಯಾವುದು ಕೂಡ ಓಪನ್ ಆಗೋದಿಲ್ಲ ಒಬ್ಬರಿಗೆ ಒಂದೇ ಅವಕಾಶ ಈ ಲಿಂಕ್ ನಲ್ಲಿ ವೋಟ್ ಅನ್ನು ಒತ್ತಿದ್ರೆ ಮಾತ್ರ ನಾವು ಅದನ್ನ ಪರಿಗಣನೆ ಮಾಡ್ತೇವೆ ಇಲ್ಲವಾದ್ರೆ ನಾವು ಖಂಡಿತ ಪರಿಗಣನೆ ಮಾಡೋದಿಲ್ಲ ಈ ಕೆಳಗಿನ ಪ್ರತಿ ಇಲಾಖೆಯನ್ನು ಕ್ಲಿಕ್ ಮಾಡಿ ಉತ್ತಮ ಕೆಲಸ ಮಾಡುವ ಒಬ್ಬರನ್ನ ಆಯ್ಕೆ ಮಾಡಿ ಕೆಳಗಿರುವ ಓಟ್ ಬಟನ್ ಒತ್ತಿ ವೋಟ್ ಮಾಡಿ ತಾಲ್ಲೂಕಿನ ಕಚೇರಿ ತಾಲ್ಲೂಕು ಕಚೇರಿ ತಾಲ್ಲೂಕು ಪಂಚಾಯತ್ ಬೆಳ್ತಂಗಡಿ ಕ್ಷೇತ್ರ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಿಸ್ಕಾಂ ಇಲಾಖೆ ಸರ್ವೆ ಇಲಾಖೆ ಲೋಕೋಪಯೋಗಿ ಇಲಾಖೆ ಅಂತ ಇದೆ ಈಗ ಇದರಲ್ಲಿ ಅಚಾನಕ್ಕಾಗಿ ಯಾವುದಾದರೂ ಒಂದನ್ನ ಒತ್ತನ ತಾಲೂಕು ಪಂಚಾಯತ್ ಬೆಳ್ತಂಗಡಿ ನಾವೀಗ ಒತ್ತಾ ಇರುವಂತದ್ದು ತಾಲೂಕು ಪಂಚಾಯತ್ ಬೆಳ್ತಂಗಡಿ ಅಂತ ಒತ್ತಿದಾಗ ಅಧಿಕಾರಿಗಳು ಸಹಾಯಕ ಲೆಕ್ಕಾಧಿಕಾರಿ ನಿರ್ದೇಶಕರು ಮತ್ತು ವ್ಯವಸ್ಥಾಪಕರು ಇವರಿಗೆಲ್ಲರಿಗೆ ನೋಡಿ ಹೀಗೆ ನೀವು ವೋಟ್ ಮಾಡಬಹುದು ಹೀಗೆ ವೋಟ್ ಮಾಡಬಹುದು ಜೊತೆಗೆ ಡಿ ಗ್ರೂಪ್ ನೌಕರರು ಕೂಡ ಇದ್ದಾರೆ ಅವರಿಗೂ ಕೂಡ ನೀವು ವೋಟ್ ಮಾಡಬಹುದು ನಿಮ್ಮ ಇಷ್ಟದ ಒಂದು ಅಧಿಕಾರಿ ಅಥವಾ ಸಿಬ್ಬಂದಿಗೆ ವೋಟ್ ಮಾಡಬಹುದು ಇಲ್ಲಿ ಈಗಾಗಲೇ ನಾವೀಗ ರೆಕಾರ್ಡ್ ಮಾಡ್ತಾ ಇರುವಂತ ಸಮಯದಲ್ಲಿ 217 ವೋಟ್ ಚಲಾವಣೆ ಆಗಿರುವಂತದ್ದು ಹೀಗೆ ನೀವು ಕ್ಲಿಕ್ ಮಾಡಿ ಇಲ್ಲಿ ವೋಟ್ ಅಂತ ಒಂದು ಬಟನ್ ಇದೆಯಲ್ಲ ಆ ಬಟನ್ ಅನ್ನು ಒತ್ತಿದ್ರೆ ನಿಮ್ಮ ಕೆಲಸ ಮುಗಿತು ಪ್ರಮುಖವಾಗಿ ಎಲ್ಲರಿಗೂ ಮತ್ತೊಮ್ಮೆ ತಿಳಿಸ್ತಾ ಇದ್ದೀವಿ ನೀವು ಈ ಇದೇ ರೀತಿಯಾಗಿ ವೋಟ್ ಮಾಡಬೇಕು ನೀವು ಚೀಟಿಯನ್ನು ಕಳಿಸೋದು ಅಥವಾ ಪೋಸ್ಟ್ ಮಾಡಿದಂತಹ ವೋಟುಗಳನ್ನು ಅಥವಾ ವಾಟ್ಸಾಪ್ನಲ್ಲಿ ಕಳಿಸಿದಂತಹ ವೋಟುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಬದಲಾಗಿ ಈ ರೀತಿಯೇ ವೋಟ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಧನ್ಯವಾದ ಜನರು ತಮ್ಮ ತಾಲೂಕಿನ ಶಾಸಕರು ಮಾಡಿರುವ ಅತ್ಯುತ್ತಮ ಕೆಲಸಕ್ಕೆ ಶಾಬಾಸ್ಗಿರಿ ಕೊಡಬೇಕು ಅಗತ್ಯವಿರುವ ಕೆಲಸ ಯಾವುದು ಅನ್ನೋದು ಶಾಸಕರ ಗಮನಕ್ಕೆ ತರಬೇಕು ಅನ್ನುವುದು ಸುದ್ದಿಯ ಚಿಂತನೆ ಜೊತೆಗೆ ತಾಲೂಕಿನ ಅತ್ಯುತ್ತಮ ಇಲಾಖೆ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ಆಯ್ಕೆ ಮಾಡುವುದರಲ್ಲೂ ಜನತೆ ಮುಂದಿದ್ದಾರೆ ಈ ಮೂಲಕ ಮೂರು ತಾಲೂಕುಗಳಲ್ಲಿ ಜನಾಡಳಿತವೇ ಮುಖ್ಯ ಅನ್ನೋದು ಆಗಬೇಕು ಜೊತೆಗೆ ಎಲ್ಲಾ ಇಲಾಖೆಗಳು ಕೂಡ ಜನಸ್ನೇಹಿಯಾಗಬೇಕು ನಮ್ಮದು ಭ್ರಷ್ಟಾಚಾರ ಮುಕ್ತ ತಾಲೂಕು ಆಗಬೇಕು ಅನ್ನುವ ಉದ್ದೇಶ ಹೊಂದಿದೆ ಸುದ್ದಿಯ ಈ ಪ್ರಯೋಗಕ್ಕೆ ಮೂರು ತಾಲೂಕಿನಲ್ಲಿ ಭರ್ಜರಿ ರೆಸ್ಪಾನ್ಸ್ ದೊರೆತಿದ್ದು ಇಂದು ರಾತ್ರಿ 12 ಗಂಟೆವರೆಗೆ ವೋಟ್ ಮಾಡಲು ಅವಕಾಶವಿದೆ